ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾವು ಕರ್ಮದ ಬಗ್ಗೆ ಚಿಂತನೆ ಮಾಡೋಣ. ಸಾಯುವ ಕಾಲದಲ್ಲಿ ನಾವು ಮಾಡಿದ್ದೆಲ್ಲ ನೆನಪಿಗೆ ಬರ್ತದೆ, ನೆನಪು ಬಂದು ಮುಂದಿನ ಜನ್ಮ ಎಲ್ಲಿ ತೆಗೋಬೇಕು ಅಂತ ಚಿಂತನೆ ಮಾಡಿದ್ವಿ. ಇದನ್ನು ನಮ್ಮ ಹಿಂದಿನವರು ಹೇಳ್ತಾರೆ, ಯಮಧರ್ಮರಾಯನ ಮುಂದೆ ಆ ಜೀವಿ ಎಲ್ಲ ಮಾಡಿದ ಎಲ್ಲ ಜೀವನದಲ್ಲಿ ಏನೇನು ಮಾಡಿದಾರೋ ಆ ಘಟನೆಗಳೆಲ್ಲ ಚಿತ್ರಗುಪ್ತ ಅನ್ನೋರು ವರದಿ ಕೊಡ್ತಾರೆ ಅಂತ. ಈ ಚಿತ್ರಗುಪ್ತ ಶಬ್ದ ಸ್ವಲ್ಪ ವಿಚಿತ್ರವಾದ ಶಬ್ದ. ಚಿತ್ರಗುಪ್ತವನ್ನು ಗುಪ್ತ ಚಿತ್ರ ಅಂತ ಮಾಡಿಬಿಡಿ. ಗುಪ್ತ ಅಂದರೆ ಅಡಗಿದ್ದ ಚಿತ್ರಗಳು. ಅದು ಎಲ್ಲಿ ಅಡಗಿದ್ದಾವೆ? ಅದು ನಿಮ್ಮ ಸುಪ್ತ ಮನಸ್ಸಲ್ಲಿ ಅಡಗಿದ್ದಾವೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಡಗಿದ ಚಿತ್ರಗಳು ಸಾಯುವ ಕಾಲದಲ್ಲಿ ಹೊರಬರ್ತವೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಅಡಗಿದ ಚಿತ್ರಗಳು ಹೊರಗೆ ಬಂದಾಗ ಅದನ್ನು ನೋಡಿ ನೀವು ನಿರ್ಧಾರ ಮಾಡ್ತೀರಾ, ಮುಂದೆ ನಾನು ಏನು ಪಾಠ ಕಲಿಬೇಕು ಅಂತ, ಏನು ಮಾಡಬೇಕು, ಎಲ್ಲಿ ಹುಟ್ಟಬೇಕು, ಮತ್ತು ಯಾತಕ್ಕೋಸ್ಕರ ಹುಟ್ಟಬೇಕು, ಯಾವ ರೀತಿಯ ಸಂಬಂಧಗಳು ಹೊಂದಿರಬೇಕು, ನಾನು ಏನು ಪಾಠ ಕಲಿಬೇಕು, ಅದು ನಿರ್ಧಾರ ಆಗ್ತದೆ. ಆ ನಿರ್ಧಾರದ ಮೇಲೆ ನಿಮ್ಮ ಮುಂದಿನ ಜನ್ಮ ತಗೊಳ್ತೀರಾ. ಮುಂದಿನ ಜನ್ಮ ತಗೊಳ್ಳೋ ಮುಂಚೆ ಈ ಎಲ್ಲ ನೆನಪುಗಳು ಅಳಿಸಿ ಹೋಗ್ತವೆ. ಆದರೆ ನೀವು ಮುಂದಿನ ಜನ್ಮ ತಗೊಳ್ಳೋ ಮುಂಚೆ ಏನು ಕಲಿಬೇಕು ಅನ್ನೋದನ್ನು ನಿರ್ಧಾರ ಮಾಡಿದೇ ಬಂದಿರ್ತೀರಾ. ಹಾಗಾಗಿಬಿಟ್ಟು ನಿಮ್ಮ ಜೀವನದಲ್ಲಿ ಕಷ್ಟ ಸುಖ ಅದಕ್ಕೆ ಬೇರೆ ಯಾರಿಗೂ ನಿಂದನೆ ಮಾಡೋಕೆ ಹೋಗ್ಬಿಡಿ. ನೀವು ಏನು ಮಾಡ್ತಾಯಿದ್ದೀರಾ, ನಿಮಗೇನು ಅನುಭವ ಆಗ್ತಾಯಿದೆ, ಅದು ನೀವು ಕರ್ಮಫಲಕ್ಕೆ ಅನುಸಾರವಾಗಿ ಏನು ಪಾಠ ಕಲಿಬೇಕೋ ಅದಕ್ಕೆ ನಿರ್ಧಾರ ಮಾಡಿ ತೆಗೆದುಕೊಂಡು ಬಂದ ವಿಚಾರ. ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ, ಬೇರೆ ಯಾರೂ ಅಲ್ಲ.